ನಮಸ್ಕಾರ ಸರ್. ತುಂಬಾ ದೊಡ್ಡ ಸೌಭಾಗ್ಯ ನಮ್ಗೆ. ನಾವು ಎಷ್ಟೊಂದ್ ಸತಿ ನಿಮ್ದು ಆಲ್ಮೋಸ್ಟ್ 2-3 ದಿನಕ್ಕೆ ಒಂದ್ಸತಿ ನಿಮ್ದು ವಿಡಿಯೋ ನೋಡ್ತಾನೆ ಇರ್ತೀನಿ ನಾನು ಇದರಲ್ಲಿ ಯೂಟ್ಯೂಬ್ ಅಲ್ಲಿ. ಓಕೆ, ಯಾವ ತರ ವಿಡಿಯೋಗಳು ನೋಡ್ತೀರಾ ನೀವು? ಅದೇ ನಿಮ್ದು ಇದು ಬೇರೆ ಬೇರೆ ಭೂತ ವೈದ್ಯರದು, ಆಮೇಲೆ ಮತ್ತೆ ಇದು ಆಯುರ್ವೇದ ಸ್ವಾಮಿಗಳದ್ದು, ಅಂಬರೀಷ ಗುರುಗಳು ಅವ್ರ ಬಗ್ಗೆದು, ಆಮೇಲೆ ಇವಾಗ ಇವರು ಭಗವಾನ್ ಗುರುಗಳು, ಹೌದು, ಈ ತರ ಬೇರೆ ಬೇರೆ ಗುರುಗಳದೆಲ್ಲ ನೀವು ಇಂಟರ್ವ್ಯೂ ಎಲ್ಲ ಮಾಡ್ತೀರಾ, ಅದೆಲ್ಲ ತುಂಬಾ ನೋಡಿದ್ದೀನಿ ನಾನು ವಿಡಿಯೋಗಳು. ಎಪಿಸೋಡ್ಗಳು, ಈ ಕಾನ್ಸೆಪ್ಟ್ಗಳು ಇಷ್ಟ ಆಗ್ತಾವ? ತುಂಬಾ ಎಪಿಸೋಡ್ಸ್ ನೋಡಿದ್ದೀನಿ ಸರ್, ಮೋರ್ ದನ್ 100 ನೋಡಿರ್ಬೋದು ನಾನು, ಮೋರ್ ದನ್ 100-200 ನೋಡಿರ್ಬೋದು ನಿಮ್ಮ ಎಪಿಸೋಡ್ಸ್ ಎಲ್ಲ ನಾನು. ಸೊ ಮತ್ತೆ ಹೆಂಗಿದ್ರೆ ತುಂಬಾ ನೀವು ಅಂದ್ರೆ ತುಂಬಾ ದಿನಗಳಿಂದ ನೋಡ್ತಾ ಇದ್ದೀರಾ ಅಂತ ಆಯ್ತು. ತುಂಬಾ ದಿನದಿಂದ, ಒಂದು 4 ವರ್ಷದಿಂದ, 3 ವರ್ಷದಿಂದ ಅಂತ ಖಂಡಿತ ನೋಡ್ತೀನಿ, 3 ವರ್ಷದಿಂದ ಖಂಡಿತ. ಆಮೇಲೆ ಇವ್ರ ಫೋನ್ ನಂಬರ್ ನೋಡಿ ನಾನು 2 ವರ್ಷದಿಂದ ನೋಟ್ ಮಾಡಿ ಇಟ್ಕೊಂಡಿದ್ದು, ಅದೇನಾದ್ರು ಕಾಲ್ ಮಾಡಕ್ಕೆ ಆಗಿರ್ಲಿಲ್ಲ. ಈಗ 1 ತಿಂಗಳಿಂದ ಕಾಲ್ ಮಾಡಿ ಇವ್ರ ಜೊತೆ ಸಂಪರ್ಕ ಆಗಿ ಬಾರಿ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಯಾವ ತರ ತೊಂದರೆ ಇತ್ತು ಸರ್ ನಿಮ್ಮಲ್ಲಿ? ಸರ್ ಏನಂತಂದ್ರೆ, ಅದು ಯಾರೋ ಏನೋ ನಮ್ಗೆ ಬಂದು ಹೇಳೋದು ಒಂಥರ ಏನೋ ಛೇಡ್ಸೋ ತರ, ಯಾರಿಗೋ ನನ್ಗೆ ನೋಡಿ ಇವ್ರು ಹಿಂಗ್ ಮಾಡಿದ್ರು, ಅವ್ರ ಹಂಗ್ ಮಾಡಿದ್ರು ಅಂತ ಅಂದ್ಬಿಟ್ಟು, ಆಮೇಲೆ ನಿಧಾನಕ್ಕೆ ನನ್ ಕೋಪ ಬರ್ತಿತ್ತು. ಒಂದ್ಸತಿ ಕೋಪ ಬಂತು ಅಂತಂದ್ರೆ, ನಾನು ಆಸ್ ಇಫ್ ನಿಜವಾಗ್ಲೂ ಆ ಸಿಚುಯೇಷನ್ ಅಲ್ಲೇ ಇದ್ದೀನಿ, ನಾನು ಅವ್ರಿಗೆ ನಾ ಹೊಡಿತಿದ್ದೀನಿ, ಕೆಟ್ಟ ಪದ ಬೈತಿದ್ದೀನಿ, ನನ್ನ ಹತ್ರ ನಿಜವಾಗೂ ಆಕ್ಟ್ ಮಾಡ್ಬಿಡ್ತಾ ಇದ್ದೆ ನಾನು. ಆಮೇಲೆ ಏನ್ ಮಾಡ್ತಿದ್ದೆ ಅಂದ್ರೆ, ಯಾರು ಇಲ್ದೇ ಕಡೆ ಊಟ ಮಾಡ್ತಾ ಇದ್ದೆ. ಅದೊಂದು ಇಂಪಾರ್ಟೆಂಟ್, ಅದು ಮೇನ್ಲಿ ಟಾಯ್ಲೆಟ್ ಬಾತ್ರೂಮ್ ಅಂತ ಕಡೆ ಹೋದ್ರೆ ತುಂಬಾ ಜಾಸ್ತಿ ಆಗ್ತಿತ್ತು ಆತರದ್ದೆಲ್ಲಾನು. ಆಮೇಲೆ ಮನೆ ಒಳಗಡೆನು ಎಲ್ಲ ಕಡೆ ಆಗ್ತಾ ಇತ್ತು. ಅದಾದ್ಮೇಲೆ ಹೊಟ್ಟೆ ಒಳಗಡೆ ಎಲ್ಲ ಒಂಥರ ತುಂಬಾ ಹಿಚ್ಚಿದ್ದಂಗೆ ಆಗೋದು, ತುಂಬಾ ಏದುಸಿರು ಬರೋದು, ಫುಲ್ ಶಕ್ತಿನೇ ಹೊಟ್ಟೋಗೋದು, ಏನಾದ್ರು ರಾತ್ರಿ ಆಗೋಯ್ತು ಅಂದ್ರೆ ಬೆಳಿಗ್ಗೆ ತನಕ ನಿದ್ದೆನೆ ಬರ್ತಿರ್ಲಿಲ್ಲ, ಬೆಳಿಗ್ಗೆ 6 ಗಂಟೆ ತನಕ. ಸೊ ವಿಚಿತ್ರವಾದ ಸಮಸ್ಯೆ ಸರ್ ಇದು, ತುಂಬಾ ವಿಚಿತ್ರ. ಅದು ಒಬ್ಬರಿಂದ ಒಬ್ರಿಗೂ ಜಂಪ್ ಆಗ್ತಾ ಇತ್ತು, ನನ್ನಿಂದ ನನ್ನ ಮಗಂಗೆ, ನನ್ನ ಮಗನಿಂದ ನಂಗೆ. ನನ್ನ ಮಗಂಗಾದ್ರೆ ನಾ ಫುಲ್ ಕೂಲ್ ಆಗಿರ್ತಾ ಇದ್ದೆ, ನನ್ ಮಗ ಫುಲ್ ಕೂಲ್ ಆಗಿರ್ತದೆ, ಏನಪ್ಪ ಹಿಂಗ ಟ್ರ್ಯಾಕ್ಟರ್ ಆಡ್ತಿದ್ದಾನೆ ಅಂತ ಹೇಳ್ತಿದ್ದ. ನನ್ ಮಗಂಗಾದಾಗ ಇವನ್ ಏನಪ್ಪ ಇವನ್ ಈ ತರ ಆಡ್ತಿದ್ದಾನೆ ಅಂತ ಅಂದ್ಬಿಟ್ಟು ನನ್ಗ ಅನ್ಸ್ತಿತ್ತು. ಆತರ ಒಂದು ಅಟ್ಯಾಕ್. ಎಷ್ಟು ವರ್ಷದಿಂದ ಸರ್ ಇದು ಈ ತರ ಸಮಸ್ಯೆ? ಸುಮಾರು 15 ವರ್ಷ ಸರ್. 15 ವರ್ಷ ತುಂಬಾ ಶ್ರಮ ಪಟ್ಟಿದ್ದೀರಾ. ನಾವು ಸುಮಾರು ಕಡೆ ಎಲ್ಲ ಪರಿಹಾರ ಎಲ್ಲ ಮಾಡಿಸಿದ್ವಿ, ಅದು ಪರಿಹಾರ ಮಾಡಿಸಿದ್ರು ಮತ್ತೆಲ್ಲ ತುಂಬಾ ತೊಂದರೆ ಆಯ್ತು ನಮ್ಗೆ. ಅದು ಏನಾಗಿದೆ ಅಂತಂದ್ರೆ, ಮನೇಲಿ ಇದ್ದಿದ್ದ ದೇವ್ರ ಸಾಮಾನ ಎಲ್ಲ ತೆಗೆದೆಲ್ಲ ಹೊರಗಡೆ ಎಸ್ಬಿಟ್ಟಿದ್ದೆ ನಾನು. ದೇವ್ರ ಸಾಮಾನೆ ಬೇಡ, ದೇವ್ರ ಫೋಟೋನೇ ಬೇಡ, ಆ ಲೆವೆಲ್ ತನಕ ಎಲ್ಲ ಹೊರಟೋಗಿತ್ತು. ಹೇಗೋ ಒಂದು ಯಾರ್ಯಾರೋ ಎಲ್ಲ ಬಚಾಯಿಸ್ಕೊಟ್ರು, ಆಮೇಲೆ ಕೊನೆ ಇವರು ಗುರುಗಳು, ಭಗವಾನ್ ಗುರುಗಳು ದಯೆಯಿಂದ ಈಗ ಸರಿ ಹೋಗಿದೆ ಅದು ನಮ್ಗೆ. ಸೊ ನಿಮ್ಮ ಮನೆಯವರೆಲ್ಲ ಹೆಂಗೆ ಸರ್ ಮೇಂಟೈನ್ ಮಾಡಿದ್ದಾರೆ ನಿಮ್ಮನ್ನೆಲ್ಲ? ತುಂಬಾ ಕಷ್ಟ ಆಗ್ಬಿಡ್ತು, ತುಂಬಾ ಕಷ್ಟ ಆಯ್ತು, ಅವರು ತುಂಬಾ ಕಷ್ಟಪಟ್ಟಿದ್ದಾರೆ, ಅವ್ರಿಗೂ ತೊಂದರೆ ಆಗಿದೆ. ಮತ್ತೆ ನಮ್ಗೆ ಈ ತರ ಎಲ್ಲ ಮಗ ಒಂದ್ಸತಿ ಆಡ್ತಾನೆ, ಅಪ್ಪ ಒಂದ್ಸತಿ ಹಿಂಗ್ ಆಡ್ತಾನೆ ಅಂದ್ರೆ ಅವ್ರಿಗೂ ತುಂಬಾ ಕಷ್ಟನೇ ತಾನೆ. ಅಕ್ಕಪಕ್ಕ ಜನ ಯಾವ ತರ ಏನ್ ಮೆಂಟಲ್ ಇವರು ಅನ್ನೋ ತರ ಏನಾದ್ರು? ಆತರನೇ ಆಗ್ಬಿಟ್ಟಿತ್ತು, ಒಬ್ಬೊಬ್ರೆ ನಿಂತ್ಕೊಂಡು ಮಾತಾಡ್ಕೊಳ್ಳೋದು ಆತರ. ಅದು ನಮ್ಗೆ, ನಾವು ಸಿಂಗಾಪುರ್ ಅಲ್ಲಿ ಇದ್ವಿ, ನಮ್ಗೆ ಈ ತರ ಅಟ್ಯಾಕ್ ಆದಾಗ ನಮ್ ಮನೆಗೆ ಒಬ್ರು ಬಂದ್ಬಿಟ್ಟು ನಮ್ಗೆ ಈ ತರ ಮಾಡ್ಬಿಟ್ಟು ಹೋದ್ರು, ನಮಗ್ ಗೊತ್ತಾಯ್ತು ಅವ್ರು ಏನೋ ಮಾಡಿದ್ರು ಅಂತ, ಇಂಜಿನಿಯರ್ ಮಾಡಿದ್ರು ಅಂತ ಗೊತ್ತಾಗಿರ್ಲಿಲ್ಲ. ಅದು ಎಷ್ಟೋ ವರ್ಷ ಆದ್ಮೇಲೆ ಯಾರೋ ನಮ್ಗೆ ಹೇಳದ್ಮೇಲೆ ನಮ್ಗೆ ಗೊತ್ತಾಯ್ತು, ಆದ್ರೆ ಅವರಿಂದ ಈ ತರ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಅವಾಗಿನಿಂದ ನೀವು ಅಪ್ಪ ಮಗ ಕೂಡ ಸಮಸ್ಯೆ ಅನುಭವಿಸಿದ್ದೀರಾ? ಸೊ ಫೈನಲ್, ಸೊ ಈಗ ಭಗವಾನ್ ಸರ್ ಸಂಪರ್ಕ ಆದ್ಮೇಲೆ ಈ ತರದ್ದು ತೊಂದರೆ ನೀವು ಎಷ್ಟು ದಿವಸದಲ್ಲಿ ಸಮಸ್ಯೆ ಇದು ಬಗೆಹರಿದೈತೆ? ಇವ್ರು ಈಗ ಹೋದ ಬುಧವಾರದಿಂದ ಶುರು ಮಾಡಿದ್ರು, ಒಂದು ವಾರ ಬುಧವಾರ ಗುರುವಾರದಿಂದ, ಹೋದ ಗುರುವಾರ ಶುಕ್ರವಾರ ನಾವು ಮನೆ ಬಂದ್ವಿ, ಹೋದ ಶನಿವಾರದಿಂದ ಅಟೆಂಡ್ ಮಾಡ್ತಾ ಇದಾರೆ ಸರ್ ಇವರು, ಶನಿವಾರ ಭಾನುವಾರದಿಂದ. ಭಾನುವಾರ ಅಂದ್ರೆ ಇವತ್ತು ಗುರುವಾರ ಅಲ್ವಾ, ಸುಮಾರು ಒಂದು 10 ಡೇಸ್ ಆಯ್ತು. ಸೊ ಯಾವ ತರ ಚೇಂಜಸ್ ನಿಮ್ಗೆ ಅನ್ಸಿದೆ ಸರ್? ತುಂಬಾನೇ ಚೇಂಜಸ್ ಆಗಿದೆ. ಈ ತರ ಏನು ಇವಾಗ ಏನು ಈ ತರ ಆಟ ಮೆಂಟಲ್ ತರ ಆಡ್ತಾ ಇದ್ದಿದ್ ನಿಂತೋಗಿದ್ಯಾ? ನಿಂತಿದೆ ಸರ್, ನಿಂತಿದೆ ಸರ್. ಏನ್ ಹೇಳೋದು ಅಂದ್ರೆ, ಒಂದ್ ಸ್ವಲ್ಪ ಮೈಂಡ್ ಅಲ್ಲಿ ರೆಕಾರ್ಡಿಂಗ್ ಇರತ್ತೆ, ಒಂದ್ ಸ್ವಲ್ಪ ಅನ್ನಿಸ್ಬೋದು, ಅದು ಸರಿ ಹೊಟ್ಟೋಗುತ್ತೆ, ಸ್ವಲ್ಪ ಟೈಮ್ ಆಗತ್ತೆ ಅಂತ ಹೇಳಿದಾರೆ, ಆದ್ರೆ ಅರ್ಥ ಆಗೋದು ನಿಂತಿದೆ. ಸೂಪರ್. ಆಮೇಲೆ ಕೊನೆಗೆ ಏನಾಗಿತ್ತು ಅಂದ್ರೆ, ಯಾರೋ ಒಬ್ರು ನಮ್ಗೆ ಕಬ್ಬಿಣದ್ದು ಒಂದು ಪೀಸ್ ಕಾಯಿಸ್ಬಿಟ್ಟು ನೀರಲ್ಲಿ ಚುಯಿ ಅನ್ಸ್ಬಿಟ್ಟು ಆ ನೀರ್ ಕುಡಿರಿ, ಅವಾಗ ಒಂದ್ ಸ್ವಲ್ಪ ಕಡಿಮೆ ಆಗತ್ತೆ ಅಂತ ಯಾರೋ ಹೇಳಿದ್ರು, ಅದನ್ನ ಮಾಡಿ ಮಾಡಿ ಸುಸ್ತ ಹೊಡ್ಬಿಟ್ಟಿದ್ವಿ ನಾವು. ಅದೇನಾರ ಆತರ ನೀರ್ ಕುಡಿದ್ರೆ ತಕ್ಷಣ ಶುರು ಆಗ್ಬಿಡ್ತಿತ್ತು ಅಂದ್ರೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಆಮೇಲೆ ಜಾಸ್ತಿ ಆಗ್ತಿತ್ತು, ಅದೇನಾರು ಮರ್ತು ಬಿಟ್ರೆ ಕುಡಿಯೋದು ಆತರದ ನೀರು ಇನ್ನೂ ಜಾಸ್ತಿ ಆಗ್ಬಿಡೋದು, ಆತರದೆಲ್ಲ ಆಗಿತ್ತು. ಇವಾಗ ಇವ್ರ ಸಂಪರ್ಕಕ್ಕೆ ಬಂದ್ಮೇಲೆ ಆತರದ ಏನು ತಗೊಂಡೇ ಇಲ್ಲ. ನಾ ಇನ್ಫ್ಯಾಕ್ಟ್ ಬೆಂಗಳೂರಿಗೆ ಹೋದಾಗ ಅವ್ರನ್ನ ಮೀಟ್ ಮಾಡಿದೆ, ಆವಾಗೂ ನಾ ನೀರ್ ಇಟ್ಕೊಂಡೇ ಇದ್ದೆ ನನ್ ಜೊತೆ.
ಸಡನ್ ಆಗಿ ಹಂಗಾದ್ರೆ ತಗೋಬೇಕು ಅಂತಂದ್ಬಿಟ್ಟು. ಓಕೆ, ಅಂದ್ರೆ ನೀವು ನೋಡಿ ಈಗ ನೋಡಿ ಇಷ್ಟು ಒಂದ್ 10-15 ದಿನದಿಂದ ಆತರ ನೀರು ನಾನು ಕಾಯಿಸೂ ಇಲ್ಲ, ಮಾಡೂ ಇಲ್ಲ, ಇಟ್ಕೊಂಡು ಇಲ್ಲ. ಸೂಪರ್. ಈಗ ಏಜ್ ಎಷ್ಟು ಸರ್ ನಿಮ್ದು, ನಿಮ್ಮ ಮಗದು? ನಂದು 55 ಕಂಪ್ಲೀಟ್ ಆಯ್ತು ಈಗ ತಾನೆ. ನನ್ ಮಗಂದು ಈಗ ತಾನೆ ಒಂದು ಒಂದು ಒಂದ್ ತಿಂಗಳಿಂದ 25 ಕಂಪ್ಲೀಟ್ ಆಯ್ತು. ಸೊ ಮಗ ಬಂದು ಮನೆಯಲ್ಲಿ ಮಾತ್ರ ಹಿಂಗೆ ಆಡ್ತಾ ಇದ್ರಾ, ಇಲ್ಲ ಹೊರಗಡೆ ಅವರು ಏನು ಎಜುಕೇಷನ್ ಸ್ಕೂಲು ಕಾಲೇಜುಗಳಲ್ಲಿ ಕೂಡ ಹಿಂಗೆ ಆಗ್ತಾ ಇತ್ತಾ? ಅದು ನಮ್ಗೆ ಮನೆಯಲ್ಲಂತೂ ಆಗ್ತಾ ಇತ್ತು. ಮನೆಯಲ್ಲಿ ಅಪ್ಪ ಅಪ್ಪನ ಕಂಡ್ರಾಗಲ್ಲ, ಅಮ್ಮನ ಕಂಡ್ರಾಗಲ್ಲ. ಅಮ್ಮನ ಗುಳೆ ಕೊಡೋದು, ಅಪ್ಪಂಗೆ ತೊಂದರೆ ಮಾಡೋದು. ಕೊನೆಗೆ ಏನಾಗೋಯ್ತು ಅಂದ್ರೆ ಅವ್ರ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೆ ಹೋಗಕ್ಕಾಗ್ಲಿಲ್ಲ. ವಿಪರೀತ ಬುದ್ಧಿವಂತ ಹುಡುಗ, ಎಕ್ಸಾಮ್ಗೆ ಹೋಗಕ್ಕಾಗ್ದೆ ಅವನು ಸಪ್ಲಿಮೆಂಟಲ್ ಪಾಸ್ ಮಾಡ್ಕೊಂಡ್ಲು ಏನೋ ಒಂದು ದೇವ್ರ ದಯದಿಂದ ನೋಡಿ. ಆಮೇಲೆ MSc ಮಾಡಿದೆ ಅವನು ಇದರಲ್ಲಿ ಸಾಫ್ಟ್ವೇರ್ ಅಲ್ಲಿ. ಈಗ ಒಳ್ಳೆ ಕೆಲಸದಲ್ಲಿ ಇದ್ದಾನೆ. ಈಗ ಚೆನ್ನೈಲಿ ಹೊಸ ಕೆಲಸ ಸಿಕ್ಕಿದೆ ಅವನಿಗೆ, ಅಕ್ಸೆಂಚರ್ ಅಲ್ಲಿ ಸ್ವಲ್ಪ ಹೈಯರ್ ಪೊಸಿಷನ್ ಅಲ್ಲೂ ಸಿಕ್ಕಿದೆ. ಈಗ ಅಕ್ಟೋಬರ್ 5-6 ತಾರೀಕು ಹೋಗಿ ಜಾಯಿನ್ ಆಗ್ತಿದ್ದಾನೆ. ಸೊ ಒಳ್ಳೇದಾಗ್ಲಿ ಮತ್ತೆ. ಆ ಟೈಮಲ್ಲಿ ಟೈಮ್ ಗ್ಯಾಪ್ ಅಲ್ಲಿ ಮಾಡಿಸ್ದೆ ನಾನು ಇದನ್ನ, ಅಂದ್ರೆ ಇವರು ಭಗವಾನ್ ಗುರುಗಳ ಮುಖಾಂತರ ಅವರು ಗುರುಗಳ ಅನುಗ್ರಹದಿಂದ ಆಗ್ತಾ ಇದೆ. ಸೂಪರ್ ಸರ್. ಈ ಥರದ್ದು ಒಬ್ಬ ವ್ಯಕ್ತಿಗಳು ನಮ್ಮಲ್ಲಿದ್ದಾರೆ. ಸೊ ಈ ಥರದ ವ್ಯಕ್ತಿಗಳನ್ನ ಎಲ್ಲಾದರೂ ಇದಕ್ಕೂ ಮೊದಲು ನೀವು ನೋಡಿದ್ದು ಏನಾದರೂ ಇದೆಯಾ, ಈ ಥರ ಸಂಪರ್ಕ ಇತ್ತ ಭಗವಾನ್ ಸರ್? ನಾವು ನೋಡಿಲ್ಲ, ನಾವು ನೋಡಿಲ್ಲ. ಸೊ ನಿಮ್ಗೆ ಈ ಥರದ ವ್ಯಕ್ತಿಗಳೆಲ್ಲೂ ಇದುವರೆಗೂ ಸಿಕ್ಕಿಲ್ಲ? ಇಲ್ಲ ಇಲ್ಲ, ಸಿಕ್ಕೇ ಇಲ್ಲ, ನೋಡೇ ಇಲ್ಲ. ನಮ್ಗೆ ಗೊತ್ತೇ ಇರಲಿಲ್ಲ ಈ ತರ ಎಲ್ಲ. ಅದು ಆಕ್ಚುಲಿ ಒಬ್ರಿಂದ ಒಬ್ರಿಗೆ ಜಂಪ್ ಆಗತ್ತೆ ಅಂತಾನು ನಮಗ್ ಗೊತ್ತಿರ್ಲಿಲ್ಲ. ಈಗ ಯಾರೋ ಒಬ್ರು ತಾಂತ್ರಿಕರು ನಮ್ಗೆ ಹಿಂಗ ಹಿಂಗ್ ಮಾಡಿದ್ದಾರೆ ನಿಮ್ಗೆ ಅಂತ ಹೇಳದ್ಮೇಲೆ ನಮ್ಗೆ ಹೌದಾ, ಹೌದು ಕರೆಕ್ಟ್ ಕರೆಕ್ಟ್ ಇವ್ರು ಹೇಳ್ತಿರೋದು ಅಂತ ಅವಾಗ ಗೊತ್ತಾಯ್ತು ನಮ್ಗೆ. ಅದು ನಮ್ಗೆಲ್ಲ ಇದೆಲ್ಲ ನಾವಾಗ ನಾವೇ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಯಾರಾದ್ರೂ ತಾಂತ್ರಿಕರು ಅಂತವ್ರೆಲ್ಲ ಇದು ಮಂತ್ರವಾದಿಗಳು ಯಾರಾದ್ರೂ ನಮ್ಗೆ ಹೇಳಿದ್ರೆ ನಮ್ಗೆ ಗೊತ್ತಾಗತ್ತೆ ಹಿಂಗ ಆಗ್ತದೆ ಅಂತ ಅಷ್ಟೇ ಹೊರತು ಅದೆಲ್ಲ ಆತರದೆಲ್ಲ ನಮ್ಗೆ ನಾಲೆಜ್ ಇದ್ದಿದ್ರಿಂದ ಯಾರ ಹತ್ರ ಹೋಗ್ಬೇಕು, ಬೆಸ್ಟ್ ಯಾರು ಅಂತ ಅಂದ್ಬಿಟ್ಟು ಹುಡುಕಿ ಅದು ನಾನು ತುಂಬ ಇಬ್ರದ್ದು ಫೋನ್ ನಂಬರ್ ಬರ್ಕೊಂಡು ಇಟ್ಕೊಂಡಿದ್ದೆ. ಈಗ ಬೆಂಗಳೂರಲ್ಲಿ ಬಂದಿದ್ವಿ ನಾವು, ಬೆಂಗಳೂರಲ್ಲಿ ನಮ್ಮ ಆಗ ಕೆಲಸ ಮಾಡ್ತಿದ್ರು. ಅಲ್ಲಿಂದ ಕೆಲಸ ಬಿಟ್ಟು ಹೊಸ ಕೆಲಸಕ್ಕೆ ಸೇರ್ತಾರಲ್ಲ, ಮಧ್ಯದಲ್ಲಿ 3 ವೀಕ್ಸ್ ಗ್ಯಾಪ್ ಇದೆ ಈಗ. ಅವಾಗ ಅಲ್ಲಿಂದ ಬೆಂಗಳೂರಿಂದ ಮೈಸೂರು ಶಿಫ್ಟ್ ಮಾಡೋದಕ್ಕೋಸ್ಕರ ಬಂದಿದ್ವಿ. ಅವಾಗ ನಮ್ಮ ಮಿಸ್ಸಸ್ ಹೇಳಿದೆ ಈ ತರ ಬೆಂಗಳೂರಲ್ಲಿ ಇದಾರೆ ಒಬ್ರು ಭಗವಂತ ಸರ್ ಅಂತ, ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ. ಮಿಸ್ಸಸ್ ಹ್ಞೂ ಅಂದ್ರು. ಸರಿ, ತಕ್ಷಣ ಕಾಂಟ್ಯಾಕ್ಟ್ ಮಾಡಿದ್ವಿ, ಮಾರನೇ ದಿನಾನೇ ಮೀಟ್ ಮಾಡಿದ್ವಿ ಸರ್ನ. ಒಳ್ಳೇದಾಯ್ತು, ಒಳ್ಳೆ ಟೈಮಿಗೆ ನೀವು ಭಗವಾನ್ ಸರ್ ನೋಡಿ ಸಂಪರ್ಕ ಮಾಡಿ. ತುಂಬಾ ವರ್ಷ ಕಾದಿದೀವಿ ನೋಡಿ. ಎರಡು ಇವ್ರ ಫೋನ್ ನಂಬರ್ ನನ್ನ ಫೋನ್ ನಲ್ಲಿ ನಾನು ನೋಟ್ ಮಾಡ್ಕೊಂಡ್ ಮೇಲೆ 2 ವರ್ಷ ಆದ್ಮೇಲೆ ಕಾಂಟ್ಯಾಕ್ಟ್ ಮಾಡಿದೀನಿ ನಾನು ಇವ್ರನ್ನ. ಸೊ ಇವತ್ತೆಲ್ಲ ಒಂದ್ ರೀತಿಯ ರಿಲ್ಯಾಕ್ಸ್ ಆಗಿದ್ದೀರಾ ಈ ಸಮಸ್ಯೆಯಿಂದ ಹೊರಗಡೆ ಬಂದು. ತುಂಬಾನೇ ರಿಲ್ಯಾಕ್ಸ್ ಆಗಿದೆ ಸರ್. ಮಗಂದು ಒಳ್ಳೆ ಜೀವನ ಐತೆ, ಅವರು ಕೂಡ ಇನ್ಮೇಲೆ ಅಭಿವೃದ್ಧಿ ಆಗ್ಬೇಕು ಜೀವನ. ಸೊ ಒಳ್ಳೆ ರನ್ ಮಾಡ್ತಿರೋದ್ರಿಂದ ನಮ್ಗೆ ಈ ತರದೆಲ್ಲ ನಾಲೆಡ್ಜ್ ಫೆಸಿಲಿಟಿ ಎಲ್ಲ ಸಿಕ್ತು, ಇಲ್ದಾರೆ ನಮ್ಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು, ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಭಗವಂತ ಸರ್ಗೂ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಹಾಂ ಸರ್, ಯಾಕಂದ್ರೆ ಈಗ ಈ ಕೇಸ್ಗಳನ್ನ ಸಾಮಾನ್ಯದ ಜನಗಳ ಕೈಯಲ್ಲಿ ಸರಿ ಮಾಡೋಕ್ಕಾಗಲ್ಲ. ಇದು ಬಂದು ನೆಗೆಟಿವ್ಗಳ ಜೊತೆ ಆಟ ಆಡೋ ಒಂದು ವಿಚಾರ. ನೆಗೆಟಿವ್ಗಳು ಯಾವ ಮಾಡಿದ್ರೆ ಅವರು ಸರಿ ಮಾಡೋದಕ್ಕೆ ಹೋಗೋ ವ್ಯಕ್ತಿಗಳಿಗೂ ತೊಂದರೆ ಕೊಡೋ ಒಂದು ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಸೊ ಇದು ಚಾಲೆಂಜ್. ಓಶೋದು ಡಿಸೈಪಲ್ ಒಬ್ರು ಸರಿ ಮಾಡ್ಕೊಟ್ಟಿದ್ರು. ಅವರು ಸರಿ ಮಾಡ್ಕೊಟ್ಟು ಎಲ್ಲ ಸರಿ ಹೋಗಿದೆ ಅಂತ ಹೇಳಿದ್ರು, ಫುಲ್ ಸರಿ ಹೊಟ್ಟೋಗಿತ್ತು. ಆಮೇಲೆ ಗಣೇಶನ ಹಬ್ಬ ಬಂತು. ಗಣೇಶನ ಹಬ್ಬ ಬಂದಾಗ ಪೂಜೆ ಮಾಡಿದ್ವಿ. ಎಲ್ಲ ಮಾಡಿದ್ಮೇಲೆ ಇದು ಪೂಜೆ ಮಾಡಿರೋ ಹೂವು ಎಲ್ಲ ವಿಸರ್ಜನೆ ಮಾಡ್ಬೇಕಲ್ಲ. ಹೌದು, ವಿಸರ್ಜನೆ ಮಾಡ್ಬೇಕು ನದಿನಲ್ಲಿ ಅಂತ ತಗೊಂಡೋಗ್ತಿದ್ರೆ ನಾಯಿಗಳು ಅಟ್ಟಿಸ್ಕೊಂಡ್ಬಿಡ್ತು ನನ್ನ. ಅಲ್ಲೇ ಹಾಕ್ಬಿಟ್ಟೆ ನಾನು ಅದೆಲ್ಲ. ನಾಯಿಗಳು ಕೈಯಲ್ಲಿ ಇದ್ದೋಯ್ತು, ಕೈಯಲ್ಲಿ ಇದ್ದ ತಕ್ಷಣ ನಾಯಿಗಳೆಲ್ಲ ಓಡೋಯ್ತು. ನಮ್ಗೆ ಅರ್ಥ ಆಗ್ಲಿಲ್ಲ ಏನಿದು ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಮನೆಗೆ ಬಂದ್ವಿ, ಸರಿ ಹೊಟ್ಟೋಗಿತ್ತು, ಹಂಗೆ ಇತ್ತು. ಆಮೇಲೆ ಒಂದು ದಿನ ನಮ್ ಮಿಸಸ್ ಆ ಜಾಗದಲ್ಲಿ ನಡ್ಕೊಂಡು ಹೋಗಿದ್ದಾರೆ, ನಾನು ಎಲ್ಲಿ ಬೀಳ್ಸಿದ್ದೆ ಫ್ಲವರ್ಸ್ ಎಲ್ಲಾನು, ತಕ್ಷಣ ನಂಗೆ ಅಟ್ಯಾಕ್ ಆಗ್ಬಿಡ್ತು ಮತ್ತೆ ವಾಪಸ್. ಸೊ ನೋಡಿ, ನಾ ಕೇಳಿದೆ ಎಲ್ಲಿದ್ದೀರಾ ಅಂತ ನಮ್ ಮಿಸಸ್ ನಮ್ ಮಗನ್ನ ಇಬ್ರು. ಮಿಸಸ್ ನಾ ಎಲ್ಲಿ ಹೂ ಬೀಳ್ಸಿದ್ದೆ ಆ ಜಾಗದಲ್ಲಿ ಇದ್ರು, ಅಲ್ಲಿಂದ ಅವ್ರ ಮೂಲಕ ನಂಗೆ ಅಟ್ಯಾಕ್ ಆಗ್ಬಿಡ್ತು ಮತ್ತೆ. ನಾವು ಆಮೇಲೆ ಹೊರಗೆ ಹೋಗಿ ಕೇಳಿದ್ವಿ ಈ ತರ ನೋಡಿ ಹಿಂಗೆಲ್ಲ ನೀವು ಮಾಡ್ಕೊಟ್ಮೇಲೆ ಹಿಂಗ ಆಯ್ತು ಅಂತ. ಅದಕ್ಕೆ ಅವರು ಏನ್ ಹೇಳಿದ್ರು ಅಂದ್ರೆ, ಯಾರಾದ್ರೂ ಪ್ಯೂರ್ ತಾಂತ್ರಿಕ್ ಸಿಕ್ಕ್ರೆ ಮಾತ್ರ ನಿಮ್ಗೆ ಇದು ಸರಿ ಹೋಗೋದು, ಇಲ್ಲದ್ರೆ ಬೇರೆಯವ್ರ ಕೈಲೆಲ್ಲ ಮಾಡಕ್ ಆಗಲ್ಲ ಇದನ್ನ. ಐ ಹೋಪ್ ಯು ವಿಲ್ ಗೆಟ್ ಒನ್ ಅಂತ ಹೇಳಿದ್ರು. ಇದೊಂದು ಸುಮಾರು ಒಂದು 6 ವರ್ಷದ ಹಿಂದಿನ ವಿಷಯ. ಸೊ ಈಗ ಕೊನೆಗೆ ಗುರುಗಳು ಸಿಕ್ಕು, ಭಗವಾನ್ ಗುರುಗಳು ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಅನುಭವ ನಿಮ್ಗೆ ಆಗಿದೆ. ನಿಮ್ಮ ಅನುಭವನ ನಮ್ಮ ಆಲ್ಸೋ ಯು ಅಲ್ಲ ವೀಕ್ಷಕರು, ನಮ್ಮ ವೀಕ್ಷಕರಿಗೆ ಈ ತರದ ಅನುಭವಗಳು ನಿಮ್ಮಲ್ಲಿ ಆಗಿದ್ದ ಅನುಭವಗಳು ಸ್ವಂತ ಅನುಭವಗಳನ್ನ ಶೇರ್ ಮಾಡಿದ್ದೀರಾ. ಸೊ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತೀವಿ. ಯಾಕಂದ್ರೆ ಆ ಥರ ನಿಮ್ಮ ಥರನೇ ಸಾಕಷ್ಟು ಸಮಸ್ಯೆಗಳಿಂದ ಇರೋರು ತುಂಬ ಇದ್ದಾರೆ. ಅಂಥವ್ರಿಗೆ ಒಂದು ದಾರಿ ಕಾಣಿಸುತ್ತೆ ಅನ್ನೋ ಒಂದು ಭಾವನೆ ನನಗೆ, ಅದಾಗಬೇಕು ಸಮಸ್ಯೆಯಿಂದ ಹೊರಗಡೆ ಬರಲಿ. ಸೊ ಒಳ್ಳೇದಾಗ್ಲಿ ಸರ್, ತಮಗೆ ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಗೂ ತುಂಬಾ ಥ್ಯಾಂಕ್ಸ್ ಅರವಿಂದ್ ಸರ್, ನಿಮ್ಗೂ ತುಂಬಾ ಥ್ಯಾಂಕ್ಸ್. ನಿಮ್ ಜೊತೆ ಮಾತಾಡಿದ್ದು ತುಂಬಾ ಸಂತೋಷ ನಂಗೆ. ಆಮೇಲೆ ಭಗವಾನ್ ಸರ್ಗೂ ತುಂಬಾ ಥ್ಯಾಂಕ್ಸ್. ಒಳ್ಳೇದಾಗ್ಲಿ ಸರ್, ನಮಸ್ಕಾರ. ಥ್ಯಾಂಕ್ ಯು ಸರ್. ಓಕೆ.
ಸರಿ, ಇವರು ವಿಚಿತ್ರವಾದ ಕೇಸ್ ಇವ್ರದ್ದು. ನೀವು ಆಲ್ಮೋಸ್ಟ್ ಈ ಥರ ಸಮಸ್ಯೆಗಳನ್ನ ಎಲ್ಲ ಹಿಂಗೆ ಇರ್ತಾವೆ ವಿಚಿತ್ರವಾದ. ಸೊ ಇದು ಯಾವ ಥರದ್ದು ಸರ್ ಸಮಸ್ಯೆ? ಉಚ್ಚರ ಅಂದರೆ ಈ ಅಪ್ಪ ಮಗನಿಗೆ ಅಪ್ಪ ಮಗಂದು ಇದು ಶಿಫ್ಟ್ ಆಗ್ತಾ ಇತ್ತು ಅನ್ನೋ ಥರ. ಇವರು ನನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಇವರಿಗೆ ಒಂದು ವಾರನೋ 10 ದಿವಸನೋ ಡೇಟ್ ಕೊಟ್ಟೆ. 10 ದಿವಸ ಬಿಟ್ಟೆ. ತಾವು ಎಲ್ಲಿ ಸಿಗ್ತೀರಾ ಅಂತಂದರು. ನನ್ನ ಅಡ್ರೆಸ್ ಹೇಳಿದ್ದಕ್ಕೆ ಸರ್ ಅಷ್ಟು ದೂರ ಬರಬೇಕಾ ಅಂತಂದು. ಎಲ್ಲಿರೋದು ನೀವು? ಒಂದು ಮೈಸೂರು. ಒಂದೆ ಒಂದು ಕೆಲಸ ಮಾಡ್ತೀರಾ, ನಾಳೆ ಬೆಳಗ್ಗೆ ನಾನು ಒಂದು ಜಾಗ ಬರ್ತೀನಿ, ಅಲ್ಲಿಗೆ ಬರ್ತೀರಾ ಅಂತ ಅಂದೆ. ಹ್ಞೂ ಅಂದರು. ಇಲ್ಲಿ ಮಲ್ಲೇಶ್ವರಂ 15+ ಬಾಬುನ್ ದೇವಸ್ಥಾನ ತಾವು ಎದುರುಗಡೆ ಒಂದು ಟೀ ಶಾಪ್ ಇದೆ, ಆ ಟೀ ಶಾಪಿಗೆ ಬರ್ತೀನಿ ಅಂದೆ. ಇಷ್ಟು ಗಂಟೆಗೆ ಬರ್ತೀನಿ ಅಂತ ಅಂದೆ. ಅಲ್ಲಿ ಬಂದು 4 ಗಂಟೆ ನಾನು ಸಿಟಿ ಒಳಗಡೆ ಬಂದಾಗ 4 ಗಂಟೆಗೆ ಬಾಗಿಲು ಓಪನ್ ಮಾಡಿದ್ರೆ ಅಲ್ಲಿ ನಿಂತ್ಕೊಂಡು ಒಂದು ಸರಿ ಕೈ ಮುಗಿದ್ಬಿಟ್ಟು ನಾನು ಮನೆಗೆ ಪಾಸ್ ಆಗ್ತೀನಿ. ಅಲ್ಲೆಲ್ಲ ನಿಯರೆಸ್ಟ್ ಇದ್ದವ್ರಿಗೆ ಒಂದು 10 ನಿಮಿಷ ಅಲ್ಲಿ ಮಾತಾಡೋಕೆ ನಾನು ಕಾರಲ್ಲೇ ಕೂತ್ಕೊಂಡು ಮಾತಾಡ್ಬೋದು, ಅವ್ರು ಕಷ್ಟ ಹೇಳ್ಬೋದು ಅಂತ ನಾನು ಹತ್ತಿರ ಇರೋರಿಗೆ ನಾನು ಟೈಮ್ ಕೊಡ್ತೀನಿ. ಸರ್ ಅವ್ರ ಟೈಮ್ ಕರೆಕ್ಟಾಗಿ ಮೈಸೂರಿಂದ ಬಂದೇ ಬಿಟ್ಟವ್ರೆ. ಆ ಟೈಮ್ಗೆ ಮೈಸೂರಿಗೆ ಬಂದು ಬಂದೇ ಬಿಟ್ರು. ಇವ್ರು ಏನಂದರೆ ನನ್ನ ಹತ್ರ ಬರೋಕ್ಕೆ ಇವ್ರ ಕೈಲಿ ಆಯ್ತಾ ಇಲ್ಲ. ಇದೆಂಗಿದೆ ನೋಡಿ, ಸ್ಪಾಟಿಗೆ ಬಂದಿದ್ದಾರೆ, ಇಲ್ಲಿ ಸ್ಪಾಟಿಗೆ ಬಂದಿದ್ದಾರೆ, ಸಂಪರ್ಕ ಮಾಡಕ ಫುಟ್ಪಾತ್ನಿಂದ ಅಷ್ಟು ದೂರದಲ್ಲಿ ನಿಂತಿದ್ದಾರೆ, ಬನ್ನಿರಿ ಅಂದರೆ ಕೈ ಮುಗಿದ್ಬಿಟ್ಟು ಅಲ್ಲೇ ನಿಂತಿದ್ದಾರೆ. ಅವ್ರ ಹೆಂಡತಿ ಕರೀತಾ ಇದ್ದಾರೆ, ಬನ್ನಿ ಬನ್ನಿ ಒಳಗಡೆ ಅಂತಂದರೆ ಏನೋ ಒಂಥರ ದಿಗ್ಲು ಭಯ. ಬಂದು ಅಷ್ಟು ದೂರದೆಲ್ಲ ಬ್ಯಾಗ್ ಇಟ್ಬಿಟ್ಟು ಹಿಂಗೆ ಕೂತ್ಕೊಂಡ್ರಿ ಹಿಂಗೆ. ಅವರು ಇಂಜಿನಿಯರು, ಅವ್ರ ಮಗನೂ ಇಂಜಿನಿಯರು, ಸಾಫ್ಟ್ವೇರ್ ಇಂಜಿನಿಯರ್ ಓದಿರ್ತಾರೆ ಸಿಂಗಾಪುರಲ್ಲಿ, ಅವರು ಕೆಲಸ ಮಾಡ್ತಾ ಇದ್ದು. ಸೊ ಇವರು 6 ವರ್ಷದಿಂದ ಮಾಡಬಾರದು ಕೆಲಸ ಎಲ್ಲ ಮಾಡಿಬಿಟ್ಟವ್ರೆ. ಎಲ್ಲಿ ಸ್ಟೇಟ್ ಖರ್ಚು ಮಾಡಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಏನೇನು ಮಾಡಬೇಕಂತ ಗೊತ್ತಿಲ್ಲ ಅವ್ರಿಗೆ. ಎಲ್ಲ ಕಡೆ ಖರ್ಚು ಮಾಡಿದ್ದಾರೆ. ಇದು ಹೆಂಗಂದ್ರೆ ಇದೊಂಥರ ವಿಚಿತ್ರ. ಇದು ಕಪ್ಪು ಬಟ್ಟೆ ನೋಡಿದ್ರೆ ಹಿಂಗೆ ಮುಟ್ಟಕ್ಕೆ ಹೋದರೆ ಕೈ ಕಾಲೆಲ್ಲ ವೈಬ್ರೇಷನ್ ಸ್ಟಾರ್ಟ್ ಆಗ್ತಿದ್ದೆ ಇವ್ರಿಗೆ. ಸೊ ಆ ಥರ ಒಂದು ಕಪ್ಪು ಬಟ್ಟೆ ನೋಡಿದ್ರಾಗಲ್ಲ ಅವ್ರಿಗೆ. ಒಂದು ಅಪ್ಪ ಮಗ ಕೂತ್ಕೊಂಡಿರ್ತಾರೆ, ಮಗ ಬರ್ತಾನೆ, ಅಪ್ಪನ ನೋಡಿದಕ್ಕೆ ಫುಲ್ ರೈಸ್ ಆಗ್ತಾನೆ, ರೈಸ್ ಆಗಿಬಿಟ್ಟು ಏಕ್ದಮ್ ಹೊಡೆದು ಬಿಡ್ತಾನೆ. ಇಲ್ಲ ಮಗ ರೈಸ್ ಆಗಿ ಅಪ್ಪನ ಹೊಡೆದು ಬಿಡೋದು, ಅಪ್ಪ ರೈಸ್ ಆಗಿ ಮಗನ ಹೊಡೆದು ಬಿಡು. ಇವರಿಬ್ಬರನ್ನ ಈ ಅಮ್ಮ ಪಿಕ್ಚರ್ ನೋಡ್ತಾ ಇರೋದು ಹೆಂಡತಿ. ಸೊ ಇದು ಯಾವಾಗ ಚೆನ್ನಾಗಿರ್ತಾರೆ ಯಾವಾಗ ಚೆನ್ನಾಗಿರಲ್ಲ ಗೊತ್ತಿಲ್ಲ. ಒಬ್ಬನೇ ಮಗ, ಬಿಡಂಗಿಲ್ಲ, 5 ನಿಮಿಷ ಮುದ್ದಾಡ್ತಾರೆ, ತಿರ್ಗಾ ನೆಕ್ಸ್ಟ್ ಇದಕ್ಕೆ ಫುಲ್ ರ್ಯಾಶ್ ಆಗ್ಬಿಡ್ತಾರೆ. ವಿಚಿತ್ರವಾದ ಸಮಸ್ಯೆ. ಬಾತ್ರೂಮಲ್ಲಿ ಹೋದ್ರೆ ರೈಸ್ ಆಗೋದು, ಸ್ನಾನಕ್ಕೆ ಹೋದ್ರೆ ರೈಸ್ ಆಗೋದು, ಕೂಲಾಗಿ ಯಾವಾಗ ಇರ್ತಾರೆ ಯಾವಾಗ ರೈಸ್ ಆಗ್ತಾರೆ ಅನ್ನೋ ಗೊತ್ತಿಲ್ಲ. ಆಮೇಲೆ ಇದ್ದಕ್ಕಿದ್ದಂಗೆ ಕೋಪ ಬರೆಸೋದು, ಹೆಂಡತಿ ಮೇಲೆ ಕೋಪ ಬರೆಸೋದು, ಮಕ್ಕಳ ಮೇಲೆ ಕೋಪ ಬರೆಸೋದು, ಅಪ್ಪನಿಗೆ ಕಿವಿಲಿ ಯಾರೋ ಹೇಳ್ಕೊಟ್ಟು ಕೋಪ ಬರೆಸ್ತಾರೆ, ಕಿವಿಲಿ ಬಂದು ಮಾತಾಡ್ತಾರೆ. ಸೊ ಇವೆಲ್ಲ ಅನುಭವಗಳಾಗ್ತವೆ ಇವ್ರಿಗೆ, ಅನುಭವ ಆಗ್ತದೆ. ಇದನ್ನು ಯಾರು ಕಂಡಿಡಿಯೋಕ್ಕೂ ಆಗಿಲ್ಲ, ಯಾರ ಕೈಲೂ ಕಂಡಿಡಿಯೋಕ್ಕೂ ಆಗಿಲ್ಲ. ಟೋಟಲ್ ಕಂಪ್ಲೀಟ್ ಎಲ್ಲ ಹೇಳ್ಬಿಟ್ರು ನನಗೆ. ತಲೆ ಕೆಡಿಸ್ಕೋಬೇಡಿ, ಹೋಗ್ರಿ, ಒಂದು 3-4 ದಿವಸದಲ್ಲಿ ರೆಡಿ ಆಗ್ತೀರೋ ಹೋಗ್ರಿ ಅಂದೆ. ಅವ್ರಿಗೆ ಅಲ್ಲೇ ಪಬ್ಲಿಕ್ ರೋಡಲ್ಲಿ ಕಾಲಿಗೆ ಬೀಳ್ತಾರೆ ಪಾಪ. ಅಲ್ಲ, ಸಮಸ್ಯೆಯಿಂದ ಹೊರಗಡೆ ಅವ್ರಿಗೆ ಅವ್ರಿಗೆ ನಾನು ನೋಡಿದ್ದೊಂದು ಖುಷಿ. ಆಮೇಲೆ ನಾನು ಎಷ್ಟೋ ಕೇಸ್ಗಳು ಅಟೆಂಡ್ ಮಾಡಿದ್ರೆ ನೋಡಿದ್ದಾರೆ, ಎಲ್ಲ ಒಂದು ಬಿಡ್ದಂಗೆ ಎಪಿಸೋಡ್ ನೋಡಿದ್ದಾರೆ. ಇವ್ರ ಕೈಯಲ್ಲಿ ಆಗುತ್ತೆ, ಆಮೇಲೆ ಇವ್ರನ್ನ ಮೀಟ್ ಮಾಡಿದ್ದೀನಿ, ಖಂಡಿತವಾಗ್ಲೂ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ನಂಬಿಕೆ ಇದೆ. ಇವ್ರ ನಂಬಿಕೆ ಬಂದ್ಬಿಡ್ತು. ಸರಿ, ಹೊರಟೋದ್ರು, ಡೇಟ್ ಕೊಟ್ಟೆ, ಡೇಟ್ ಕೊಟ್ಟು ಸ್ಟಾರ್ಟ್ ಮಾಡಿದೆ. ನಾನು ಇವ್ರದ್ದಿಬ್ಬರದ್ದು ವಿಚಿತ್ರ ಆಯಿತು. ಸುಮಾರು ಒಂದು 6-7 ನೆಗೆಟಿವ್ಗಳು ಇವರ ಟೋಟಲ್ ಸುತ್ತಮುತ್ತ ಆಟ ಆಡ್ತಾ ಇತ್ತು. ಸೊ ತಂದೆ ಮಗ ಆಗ್ತಾಯಿದ್ದಾವೆ, ಆಟ ಆಡ್ತಾ ಇತ್ತು. ಆಮೇಲೆ ಒಬ್ಬ ವ್ಯಕ್ತಿಗೆ ಅದರಲ್ಲಿ ಕಪ್ಪು ಬಟ್ಟೆ ನೋಡಿದ್ರೆ ಆಗಲ್ಲ, ಕೋಪ ಬರ್ತಿದೆ, ಬಾಡಿ ಎಲ್ಲ ವೈಬ್ರೇಟ್ ಬರ್ತಿದೆ ಅಂತ ವ್ಯಕ್ತಿ ಇದ್ದ. ಸೊ ಹಾಗಾಗಿ ಅದೇ ಕಿವಿಲಿ ಮಾತಾಡ್ತಕ್ಕಂತ ಒಂದು ಯಂಗ್ಸಿದ್ಲು. ನನ್ನ ಹಳೆ ಎಪಿಸೋಡ್ಗಳು ಇಲ್ಲಿ ಹೇಳಿದ್ದೀನಿ. ಒಳಗಡೆ ಇದ್ದಂತ ವ್ಯಕ್ತಿಗೆ ಕ್ವಶನ್ ಮಾಡಿದ್ರೆ ಆಚೆ ಕಡೆ ಇದ್ದವ್ರು ಉತ್ತರ ಕೊಡ್ತಾರೆ, ಆಚೆ ಕಡೆ ಇದ್ದವ್ರು ಉತ್ತರ ಕೊಡ್ತಾರೆ. ಇವನು ಕೇಳ್ತಕ್ಕಂಥ ಕ್ವಶನ್ಗೆ ಇವಳು ಉತ್ತರ ಕೊಡ್ತಾ ಇದ್ಲು. ಇವಳು ಉತ್ತರ ಕೊಟ್ಟಾಗ ಇವನು ಒಳಗಡೆ ಇದ್ದವನು ಕೋಪ ಬರ್ತಿದ್ದಲ್ಲ, ಈ ಕೋಪ ಇವ್ರ ಮೇಲೆ ಎಕ್ಸ್ಪೋಸ್ ಆಗ್ತಾ ಇತ್ತು. ಅದು ಇವ್ರ ಮುಖಾಂತರ ತೋರ
ಹೊರಗಡೆ ಕಾಣಿಸೋ. ಹಾಂ, ಆಮೇಲೆ ಇವ್ರ ಹತ್ರ 10 ನಿಮಿಷ ಇರೋನು, ತಿರ್ಗಾ ಮಗನ ಮೇಲೆ ಹೊಂಟೋಗೋನು, ಮಗನ ಮೇಲೆ 10 ನಿಮಿಷ ಇರೋನು, ಇವ್ರ ಮೇಲೆ ಬರ. ನಾನೇನು ಮಾಡಿದೆ, ಒಂಟಿ ಒಂಟಿ ಕೆಲಸ ಮಾಡಿದ್ರೆ ಆಗಲ್ಲ ಅಂದ್ಬಿಟ್ಟು ಇಬ್ಬರು ಒಂದೇ ಸರಿ ನಾನು ಲೈನಿಗೆ ತಗೊಂಡೆ. ಓಕೆ, ಎಲ್ಲಿಂದ ಯಾರು ನಾಟಕ ಮಾಡ್ತಾರೋ ಅಂತ ನನಗೆ ಗೊತ್ತಾಯ್ತು. ಪಿಕ್ಚರು ಈ ಪಿಕ್ಚರ್ ಗೊತ್ತಿದ್ರೆ ಮಾತ್ರ ಕೆಲಸ ಮಾಡೋಕೆ, ಇಲ್ಲ ಹೆಂಗ್ ಮಾಡ್ತೀರ ಇಲ್ಲಿ ಮುಟ್ಟದಾಗ ಅಲ್ಲಿ ತಪ್ಪಿಸ್ಕೊಂತದೆ, ಇಲ್ಲಾಂದ್ರೆ ಸಿಗಲ್ಲ. ಇಬ್ಬರನ್ನೂ ಒಂದೇ ಸರಿ ಲಾಕ್ ಮಾಡಿದೆ. ಓಕೆ, ಅವ್ರಿಗೆ ಹೇಳಲಿಲ್ಲ ನಾನು ಇವತ್ತು ನಿಮ್ಮ ಮಗಂದು ತಗೊಳ್ತೀನಿ, ನಾಳೆ ನಿಮ್ಮದು ತಗೊಳ್ತೀನಿ ಅಂತಂದೆ. ಅದು ಫ್ರೀ ಆಗಿರಬೇಕು, ಅದು ನಾನು ಟಚ್ ಮಾಡಲ್ಲ ಅಂತ ಅದು ಗೊತ್ತಿರಬೇಕು. ನಿನ್ನ ಮುಟ್ಟಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಮುಟ್ಟೋದೆ ನಾನು ಅದನ್ನು, ನಾನು ನಾಳೆ ಆಗಲ್ಲ ನಿಮಗೆ, ನಾಳಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದಿನ ಮುಂಚಿತವಾಗಿ ನಾನು ಅವ್ರು ಟೇಕಪ್ ಮಾಡ್ತೀನಿ. ಯಾಕಂದರೆ ಅದಕ್ಕೆ ನಾನು ದಾರಿ ತಪ್ಪಿಸ್ತೀನಿ, ಅದು ತಪ್ಪಿಸ್ಕೊಳಕ್ ಬಿಡಲ್ಲ ನಾನು. ಇದು ಮಾಡೋದ್ರಿಂದನೇ ನನ್ಗೆ ಸಕ್ಸಸ್ ಕೊಡೋದು ಇಷ್ಟೊಂದು. ಕೊನೆಗೆ ಅಲ್ಲಿಂದ ಅಲ್ಲಿ ಜಂಪ್ ಆಗೋದು, ಅಕ್ಕಪಟ್ಟೆ ನೋಡಿದ್ರೆ ವೈಬ್ರೇಷನ್ ಆಗ್ತಕ್ಕಂಥದ್ದು, ಕಿವಿಲಿ ಮಾತಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆಯಿಂದ ಹಿಡ್ಕೊಂಬಂದೆ. ಹುಡುಗ ಕ್ವೈಟ್ ಆಗ್ಬಿಟ್ಟ, ಇವರು ಸೈಲೆಂಟ್ ಆಗಿಬಿಟ್ರು. ಆಮೇಲೆ ಈಗ ಅಕ್ಕಪಟ್ಟೆನ ಕೈ ಹೆಗಲ ಮೇಲೆ ಹಾಕ್ಕೊಂಡ್ರು ಏನೂ ಆಗಲ್ಲ, ಆ ಕೋಪ ಬರ್ತಾ ಇಲ್ಲ. ಆಮೇಲೆ ಇವ್ರ ಮಿಸ್ಸಸ್ಗೆ ಇವರಿಬ್ಬರಿಗಿಂತ ಜಾಸ್ತಿ ಇತ್ತು ಆ ಅಮ್ಮ ಸ್ಟ್ರಾಂಗ್ ಬಾಡಿ, ಒಂದು ಕಂಟ್ರೋಲ್ ಇಟ್ಕೊಂಡಿದ್ರು. ಕೊನೆಗೆ ಆ ಅಮ್ಮನಿಗೆ ಏನು ತೊಂದರೆ ಆಗಬಾರ್ದಲ್ಲ ಇವರಿಂದ. ಕೊನೆಗೆ ಹೇಳಿದೆ ಅವ್ರ ಮಿಸ್ಸಸ್ದು ಈಗ ಅಟೆಂಡ್ ಮಾಡಿದೆ, ಒಂದೇ ದಿವ್ಸಕ್ಕೆ ನಾನು ಇಲ್ಲಿ ನೋಡೋಕ್ಕಾಗಲಿಲ್ಲ, ಈಗ ತುಂಬ ಚೆನ್ನಾಗಾಗ್ಬಿಟ್ಟವ್ರೆ, ಹಳೆ ಫೋಟೋಗ್ರಾಫರ್ ಸೂಪರ್ ಆಗಿದ್ದಾರೆ, ನಿಮ್ಗೆ ಹೋಗ್ಬೇಕಾದ್ರೆ ತೋರಿಸ್ತೀನಿ ನಾನು. ಯಾಕೆಲ್ಲ ಅವೆಲ್ಲ ಆರ್ಡಿನರಿ ಕೇಸ್ಗಳು, ಬಟ್ ಇದು ವಿಚಿತ್ರ, ಇದು ಎಲ್ಲರ ಮನೆಗಳಲ್ಲೂ ನಡೆಯಲ್ಲ. ಎಲ್ಲೋ ಒಂದೊಂದು ಮನೆಗಳಲ್ಲಿ ಆವರಿಸ್ಕೊಳ್ತವೆ ಅವರು. ಇದು ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ಪ್ರತಿ ಸ್ವಾಮೀಜಿಗಳ ಹತ್ರ ಹೋದಾಗ, ಪೂಜೆಗಳು ಮಾಡಿಸ್ತಾ ಇದ್ದಾಗ, ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಅಲ್ಲಿ ಹೋಗೋದು, ಅವ್ರು ನೋಡೋದು, ಇವ್ರು ನೋಡೋದು, ಹೀಗೆ ಮಾಡ್ತಿದ್ದಷ್ಟು ಏನಾಗುತ್ತೆ, ಇದು ಜಾಸ್ತಿ ಆಗ್ತಾ ಇರ್ತವೆ. ಇನ್ನೊಂದು ಆತ್ಮನ ಎಷ್ಟು ಇನ್ಕ್ಲೂಡ್ ಮಾಡ್ಕೊಳ್ತವೆ, ಓ ಈ ನನ್ನ ಮಗ ಇಲ್ಲಿಂದ ಅಲ್ಲೋಯ್ತಾನೆ, ಅಲ್ಲಿಂದ ಇಲ್ಲೋಯ್ತಾನೆ, ಬಾ ನೀನು ಸಪೋರ್ಟ್ಗೆ, ಶಕ್ತಿ ಜಾಸ್ತಿ ತಗೋತವೆ. ನೀವು ನೀವು ಎಷ್ಟು ಜನ ಸ್ವಾಮೀಜಿಗಳ ಮುಂದೆ ರೌಂಡ್ ಹೊಡಿತಾ ಇರ್ತೀರಾ, ಜಾಸ್ತಿ ಆಗ್ತಿದೆ ಹೊರತು ಕಮ್ಮಿ ಆಗಲ್ಲ. ಅಂದರೆ ಹೋಗಿದ್ದು ತಪ್ಪು ಅಂತ ಹೇಳಲ್ಲ, ಅಂದರೆ ಮಾಡೋರು ಕರೆಕ್ಟಾಗಿ ಮಾಡಬೇಕು, ಕೆಣಕ್ಬಾರ್ದು. ನಾಗರವ್ರನ್ನ ಹಿಡಿಬೇಕಂದ್ರೆ ಅದಕ್ಕೆ ಪಕ್ಕ ಪ್ಲ್ಯಾನ್ ಮಾಡಿ ನಾಗರವ್ರನ್ನ ಹಿಡಿಬೇಕು. ಸುಮ್ಮ ಸುಮ್ಮನೆ ಯಾರೋ ಹಿಡಿತಾರೆ, ಬಾಲ ಹಿಡ್ಕೊಂಡು ಇರ್ತಾರೆ, ಅಂದ್ಬಿಟ್ಟು ಕೈ ಹಾಕಿದ್ರೆ ಒಂದು ಕಚ್ಚಿಸ್ಕೋಬೇಕು ಇಲ್ಲ ಹೊಡೆಸ್ಕೋಬೇಕು, ತೊಂದರೆ ಆಗುತ್ತೆ. ಅದನ್ನು ಬಿಟ್ಬಿಟ್ರೆ 4-5 ಜನಕ್ಕೆ ಹೊಡೆದಾಕ್ಬಿಡ್ತಿದ್ದು. ಸೊ ಯಾವುದೇ ಸ್ವಾಮೀಜಿ ತಗೋಗಿ, ನಿಮ್ಮ ಟೈಮು ಚೆನ್ನಾಗಿರಬೇಕು. ನೀವು ದುಡ್ಡನ್ನ ಕಳ್ಕೊಬೇಕಂದ್ರೆ ನಿಮ್ಗಿನ್ನ ಗ್ರಾಚಾರ ಆಯ್ತು ಅಂತ. ಯಾಕಂದ್ರೆ ಯಾರಿಗೂ ದೇವ್ರು ಒಂದೇ ಸರಿ ಅನುಗ್ರಹ ಕೊಡಲ್ಲ ಸರ್. ಇವತ್ತು ನೀವೊಂದು ಸ್ಟುಡಿಯೋ ಮಾಡ್ಕೊಂಡು ಕೂತಿದ್ದೀರಾ, ಏನು ನಿನ್ನೆ ಓಪನ್ ಮಾಡಿ ಇವತ್ತು ಸ್ಟುಡಿಯೋ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ? ಎಷ್ಟು ವರ್ಷದಿಂದ ಕಷ್ಟಪಟ್ಟಿದ್ದೀರಾ? ಟೈಮ್ ಬೇಕು. ಹಾಂ, ಟೈಮ್ ಬೇಕು. ಅಷ್ಟು ಕಷ್ಟಪಟ್ಟಿದ್ದಕ್ಕೆ ದೇವರು ಎಲ್ಲ ಕುಂತಿದ್ದ ಜಾಗದಲ್ಲಿ ಒಂದು ತನ್ನ ಕೊಡ್ತಾವ್ರಿ. ನೀವು ಅದಕ್ಕೆ ಮರ್ಯಾದೆ ಕೊಡಬೇಕು, ನಿಮಗೆ ನಾವು ಮರ್ಯಾದೆ ಕೊಡಬೇಕು. ಯಾಕಂದರೆ ನಮ್ಮಂಥವ್ರನ್ನ ಇಲ್ಲಿ ಕುಂಡ್ರಿಸಿ ಒಂದೇ ಜಾಗದಲ್ಲಿ ಇಷ್ಟು ಜನನ ಗುಡ್ಡೆ ಹಾಕಿ ತೋರಿಸ್ತಾ ಇದ್ದೀರ, ಅಂದರೆ ನಿಮ್ಮ ಶ್ರಮ ಎಷ್ಟಿರ್ತದೆ. ನಾವೀ ವಿದ್ಯೆ ಕಲಿಯೋಕ್ಕೆ ನಾವೆಷ್ಟು ವರ್ಷ ಕಷ್ಟಪಟ್ಟಿರ್ತೀವಿ, ನಾವೆಷ್ಟು ಕಳ್ಕೊಂಡಿರ್ತೀವಿ, ಇದರಲ್ಲಿ ನಮ್ಮ ಕಾಲುಗಳು ಕಳ್ಕೊಂಡಿದ್ದೀವಿ. ಸೊ ಅದೇ ಪ್ರಯತ್ನಗಳು, ಫೈಟ್ ಮಾಡಬೇಕು. ಪ್ರತಿಯೊಬ್ಬರು ಸಾಧನೆ ಮೇಲೆ ನಾವು ಎದ್ದು ಬರೋಕ್ಕೆ ಸಾಧ್ಯ. ಸುಮ್ಮ ಸುಮ್ಮನೆ ಯಾವುದೇ ಕಾರಣಕ್ಕೂ ನೀವು 1 ಲಕ್ಷ ಖರ್ಚು ಮಾಡಿ ದೇವ್ರ ಮುಂದೆ ಗೋಣಿ ಚೀಲ ಹಾಸ್ಕೊಳ್ಳಿ, ಅವನು 1 ರೂಪಾಯಿನೂ ಕೊಡಲ್ಲ ನಿಮಗೆ. ಹೌದು, ದೇವ್ರು ಕೊಡಬೇಕಂದ್ರೆ ನಿಮ್ಮ ಪೂರ್ವಾರ್ಜಿತವಾದಂಥ ಕರ್ಮಗಳೆಲ್ಲ ಕಳಿಬೇಕು, ನಿಮ್ಗೆ ಒಳ್ಳೆ ದಿನಗಳು ಬರಬೇಕು. ಅಂದರೆ ಅಲ್ಲಿವರೆಗೂ ನಿಮಗೆ ಚೀಟಿಂಗ್ ಮಾಡೋರು, ಫ್ರಾಡ್ ಮಾಡೋರು, ಮೋಸ ಮಾಡೋರು ಸಿಗ್ತಾನೆ ಇರ್ತಾರೆ. ಸೊ ಎಲ್ಲ ದಾಟಿದಾಗ ದೇವರೆಲ್ಲ ಇಷ್ಟೊಂದು ಕಳ್ಕೊಂಡವನೇ, ಇವಾಗಲಾದ್ರೂ ಅವ್ರಿಗೆ ಒಳ್ಳೇದಾಗಬೇಕಂತ ಭಗವಂತಂದು ಆಶೀರ್ವಾದ ಬೇಕು. ಆವಾಗ ನೀವು ಸುಮ್ಮನೆ ರೋಡಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡಿದ್ರು ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಬಿಡ್ತಾನೆ. ಸೊ ಇದು ಎಲ್ಲವೂ ಅನುಭವ ಆಗಬೇಕು, ಅನುಭವ ಪ್ರತಿಯೊಬ್ಬರಿಗೂ ದೇವ್ರು ಸುಮ್ಮನೆ ಕೊಡಲ್ಲ ಸರ್. ನಿಮ್ಗೆ ಅನುಭವ ಆಗಬೇಕು, ನಿಮ್ಮ ಕಷ್ಟ, ನಿಮ್ಗೆ ಹಿಂಜಲೆತ್ತಬೇಕು, ಒದ್ದಾಡಬೇಕು, ಸುತ್ತಬೇಕು, ನಿದ್ದೆ ಕೆಡಬೇಕು,
ಎಲ್ಲೆಲ್ಲೋ ಒಂದು ಬರೀ ಒಂದು 200 ರೂಪಾಯಿ ಕೆಲಸ ಮಾಡಬೇಕು, 100 ರೂಪಾಯಿ ಕೆಲಸ ಮಾಡಬೇಕು. ನಿಮ್ಮ ಲೈಫಲ್ಲಿ ವಿದ್ಯೆ ಕಲಿಬೇಕಂದ್ರೆ ಇದೆಲ್ಲ ಮಾಡ್ಬೇಕಂದ್ರೆ ಎಷ್ಟೆಷ್ಟು ಸಂಬಳಕ್ಕೆ ಮಾಡಿದ್ರೆ ನಿಮ್ಮೊಬ್ಬರು ಗೊತ್ತಿರ್ತದೆ, ನಮಗೆ ಗೊತ್ತಿರಲ್ಲ. ಆದರೆ ಎಲ್ಲ ಕಲಿತಾಗ ನಾನೇ ಏನೋ ಮಾಡಬೇಕು ಅಂದಾಗ ದೇವ್ರು ನಿಮಗೆ ಆದಂಥ ಒಂದು ಸ್ಥಾನ ಕೊಡ್ತಾನೆ. ಅಷ್ಟೇ, ನಿಮ್ಮ ಕಷ್ಟದ ಮೇಲೆ ಭಗವಂತ ನಿಮ್ಮ ಪ್ರತಿಫಲ. ನೀವೆಲ್ಲೆಲ್ಲಿ ಸುತ್ತಾಡಿ ಕಳ್ಕೊಂಡಿರ್ತೀರ ಎಲ್ಲೋ ಒಂದು ಕಡೆ ಒಳ್ಳೇದು ಕೊಡ್ತಾನೆ. ಸೊ ವೀಕ್ಷಕರೇ, ಇದೊಂದು ವಿಚಿತ್ರವಾದ ಕೇಸುಗಳು, ಕಣ್ಣಿಗೆ ಕಾಣದೇ ಇರೋ ಕೆಲವೊಂದು ಮಾಯಾಶಕ್ತಿಗಳು, ನೆಗೆಟಿವ್ಗಳು ಭೂಮಿ ಮೇಲೆ ಸಾಕಷ್ಟು ಇದ್ದಾವೆ. ಸಾಕಷ್ಟು ವೆರೈಟಿ ವೆರೈಟಿ ಒಂದೊಂದು ವಿಚಿತ್ರವಾದ ಕೇಸುಗಳು, ಒಂದು ಕೇಸ್ಗಿಂತ ಇನ್ನೊಂದು ತುಂಬ ವಿಚಿತ್ರವಾದ್ದು, ಅದನ್ನು ಮೀರಿಸುವಂಥದ್ದು ಮತ್ತೊಂದು ಯಾವುದೋ ಒಂದು ಕಾಣಿಸುತ್ತೆ. ಎಲ್ಲರೂ ಎಷ್ಟೋ ಮಾಂತ್ರಿಕರಲ್ಲಿ ಅದನ್ನು ರಿಮೂವ್ ಮಾಡೋಕ್ಕೆ ಆಗದೇ ಇರೋ ಕೇಸುಗಳು, ಎಷ್ಟೋ ವಿಚಿತ್ರವಾದ ಕೇಸುಗಳು ಭಗವಾನ್ ಸರ್ ಹತ್ರಕ್ಕೂ ಬಂದಿದ್ದಾವೆ. ಸೊ ಇಲ್ಲೂ ಕೂಡ ಯಾಮಾರಿಸಿದ್ದಾವೆ ಸಾಕಷ್ಟು. ಒಂದ್ಸರಿ ಸಕ್ಸಸ್ ಆಗುತ್ತೆ, ಒಂದ್ಸರಿ ಫೇಲ್ಯೂರ್ ಆಗುತ್ತೆ, ಮತ್ತೆ ಅಟೆಂಪ್ಟ್ ಮಾಡೋದು. ಸೊ ಅದೇನು ಅಂತ ಪತ್ತೆ ಮಾಡೋದು, ಇದು ವಿಚಿತ್ರವಾದ ಕೆಲವೊಂದಷ್ಟು ಸಮಸ್ಯೆಗಳು ಇವತ್ತಿಗೂ ಕೂಡ ಈ ಭೂಮಿ ಮೇಲೆ ಸಾಕಷ್ಟು ಜನಗಳ ಜೀವನಗಳಲ್ಲಿ ನಡೀತಾ ಇದೆ. ಸೊ ಆ ಥರದ್ದು ಕೆಲವೊಬ್ಬೊಬ್ಬರು ನಮ್ಮ ಸಂಪರ್ಕಕ್ಕೆ ಯಾರು ಬರ್ತಾರೋ ಅಂಥವ್ರನ್ನ ಸರಿ ಮಾಡಿ ಆ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬರ್ತಾ ಇದ್ದೀವಿ. ಸೊ ಈ ಥರದ ವಿಚಾರಗಳನ್ನ ಮುಂದೆ ಇನ್ನೂ ಮಾಡ್ತಾ ಹೋಗ್ತೀವಿ, ಎಪಿಸೋಡ್ಗಳು ನೋಡ್ತಾ ಹೋಗಿ. ಸೊ ಯಾರಿಗೆಲ್ಲ ಸಮಸ್ಯೆ ಇರುತ್ತೆ ಅಂಥವ್ರಿಗೆ ಈ ವಿಡಿಯೋಗಳನ್ನ ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೆ ಯಾವುದೋ ಒಂದು ದಾರಿ ತೋರಿಸಿದ್ದು ಒಂದು ಪುಣ್ಯ ನಿಮಗೆ ಸಿಗುತ್ತೆ ಅಂತ ನಾವು ಬಯಸ್ತೀವಿ. ಸೊ ಈ ವಿಚಾರಗಳನ್ನ ನಿಮ್ಮ ಮುಂದೆ ಹೇಳಿದ್ದೀವಿ, ಮತ್ತೆ ಇನ್ನೊಂದಷ್ಟು ವಿಚಾರಗಳನ್ನ ಮುಂದೆ ಮಾತಾಡ್ತೀವಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರಿಗೆ.